ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆಯನ್ನು ಮಾಡಲಾಯಿತು. ಕುವೆಂಪು ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಬಿವಯ್ಯ, ಶಾಸಕ ಚನ್ನಬಸಪ್ಪ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಅವರು ಅಂಬಿಗರ ಚೌಡಯ್ಯ ಅವರ ಕಾರ್ಯವನ್ನ ಜೊತೆಗೆ ಅವರ ವಚನವನ್ನು ಪಠಿಸಿದರು. ಊರಿಗೆ ನಾಡಿಗೆ ಬರಗಾಲದ ಸಂದರ್ಭದಲ್ಲಿ ದೇವರು ಎಲ್ಲದೂ ಕೂಡ ಕೊಟ್ಟಿದ್ರು ಅವರಿಗೆ. ಅದನ್ನೆಲ್ಲ ತ್ಯಾಗ ಮಾಡಿದಂತ ಶರಣ ಕೊಟ್ಟಿಯಲ್ಲಿ ಅಂಬಿಗರ ಚೌಡಯ್ಯನವರು ಕೂಡ ಬರ್ತಾರೆ. ಮತ್ತೆ ಹನ್ನೆರಡನೇ ಶತಮಾನದ ಅನೇಕ ವಿಚಾರಗಳು ಇವತ್ತು ನಾವೆಲ್ಲ ಪಠಿಸ್ತಾ ಇದ್ದೀವಿ ಅಂದ್ರೆ ಅದರ ಹಿಂದೆ ಅಂಬಿಗರ ಚೌಡಯ್ಯವರ ಒಂದು ಶ್ರಮ ತುಂಬಾ ಇದೆ ಅಂತ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ವಿಶೇಷವಾಗಿ ಬೆಳೆದಂತ ಒಂದು ಶರಣ ಸಾಹಿತ್ಯ ವಚನ ಅಂಬಿಗ ಅಂಬಿಗರ ಎಂದು ಕುಂದು ನುಡಿಯದಿರು, ನಂಬಿಗರೇ ಒಂದೇ ಹುಟ್ಟಿನಲ್ಲಿ ಕರೆ ಹಾಯಿಸುವನೆಂಬ ನಂಬ ಅಂಬಿಗರ ಚೌಡಯ್ಯ. ಅಂಬಿಗ ಅಂಬಿಗ ಅಂತೇಳಿ ಸಣ್ಣ ಮಾತಾಡ್ಲಿಕ್ಕೆ ಹೋಗಬೇಡ, ನಂಬಿಗರೆ ಪಡೆಯನ್ನ ದಾಟಿಸುವಂತ ದೇವತೆ ಆ ಒಂದು ಅಂಬಿಗರ ಚೌಡಯ್ಯ ಅಂತ ಬರೆದಂತ ಒಂದು ಸಾಹಿತ್ಯ. ಅಂದ್ರೆ ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂತ ಒಂದು ನಮ್ಮ ಸಮಾಜ